है। कमिंग मैम। टेल मी आगे ಏನು ಮಾತಾಡಬೇಕು ಅಂತಿದ್ರಿ? ಹೊಸ ಪ್ರಾಜೆಕ್ಟ್ ವಿಷಯ ಮಾಡೋ ಅದರ ಬಗ್ಗೆ ನಾ ಆಮೇಲೆ ಮಾತಾಡೋಣ। ಸ್ಮಿತಾ ನಿಮ್ಮ ಬಗ್ಗೆ ತುಂಬಾನೇ ಹೊಗಳ್ತಾ ಇದ್ಲು। ನನ್ನ ಬಗ್ಗೆನಾ? ಯಾಕ್ ಮೇಡಂ? ಯು ಆರ್ ಗುಡ್ ಲುಕಿಂಗ್ ಹ್ಯಾಂಡ್ಸಮ್ ಹಾಗೆ ಒಳ್ಳೆ ವರ್ಕರ್ ಕೂಡ ಅಲ್ವಾ? ಒಳ್ಳೆ ವರ್ಕರ್ ಅಂತ ನಿಮಗೆ ಗೊತ್ತಾಯ್ತು? ಕೋರ್ಸ್ ಮೇಡಂ ಗೆ ನನ್ನ ಬಗ್ಗೆ ಸ್ವಲ್ಪ ಅತಿಯಾದ ಅಭಿಮಾನ ಅದಕ್ಕೆ ಆಗಾಗ ಹೊಗಳ ತರ್ತಾರೆ। ಬಟ್ ನನ್ನ ಕೆಲಸ ಆಗಬೇಕು। ಅವರಿಬ್ರು ದೂರ ಆಗಬೇಕು। ದೂರ ಆಗಬೇಕು। ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್। ನಾನು ಈಗಲೇ ಇದರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬಿಡಿನಿ ಸರ್। ಒಂದು ದೊಡ್ಡ ಪ್ಲಾನ್ ಇದೆ ಸರ್, ವರ್ಕ್ ಆದ್ರೆ ಮಾತ್ರ 100% ರಿಸಲ್ಟ್। ಈಗ ಇದಕ್ಕೆ ಸಂಬಂಧಪಟ್ಟವರನ್ನ ಮೀಟ್ ಮಾಡ್ತೀನಿ, ನಿಮಗೆ ಆಮೇಲೆ ಅಪ್ಡೇಟ್ ಕೊಡ್ತೀನಿ। ಮೀಟ್ ಮಾಡ್ತಾ ಇದೀಯಾ? ಯಾರನ್ನ? ತಾರಿಣಿನ ಸರ್। ತಾರಿಣಿ, ವಾವ್। ಆ ಹುಡುಗಿ ಕೆಲಸ ಕೆಲಸ ಅಂತ ಹುಡುಕ್ತಿದಾಳೆ, ಆಪರೇಷನ್ ಹೆಡ್ ಜಾಗ ಖಾಲಿ ಇದೆಯಲ್ಲ, ಆ ಜಾಗಕ್ಕೆ ಇವನು ಬರಬಾರದು, ಆ ಹುಡುಗಿನ ತಂದು ಕೂರಿಸ್ತೀನಿ। ಥು, ಇದಾ ನಿನ್ನ ಪ್ಲಾನ್? ತಾರಿಣಿ ಆ ಕಂಪನಿ ಸೇರಬೇಕು ಅಂತಲ್ಲ ಹೇಳಿದ್ದು, ನನ್ನ ಕಂಪನಿ ಸೇರಬೇಕು ಅಂತ ಹೇಳಿದ್ದು? ಸರ್ ಇಲ್ಲ ಸರ್, ಈಗ ಪ್ಲಾನ್ ಚೇಂಜ್ ಆಗಿದೆ ಅಂದ್ಕೊಳ್ಳಿ। ಈಗ ತಾರಿಣಿ ಅಲ್ಲಿಗೆ ಬಂದ್ರೆ ಬಿಆರ್ಜಿ ಗೆ ಸಿದ್ಧಾಂತ ಸಿಕ್ಕ ಹಾಗೆ ನಿಮ್ಮ ಕಂಪನಿಗೆ ಒಳ್ಳೆ ಎಂಪ್ಲಾಯಿ ಸಿಕ್ಕದಾಗಲ್ಲ। ಇದೆಲ್ಲ ಇಷ್ಟಕ್ಕೆ ನಿಲ್ಲಿಸ್ಬಿಡಿ, ರೆಸಾರ್ಟ್ ನೋಡ್ಬಿಡಿ, ಏನು ನೋಡ್ಬಿಡಿ ಅಷ್ಟೇ। ಅಲ್ಲಿ ಆಗಲ್ಲ, ಏನು ಕೋಪ ಮಾಡ್ಕೊತಾ ಇದೀಯಾ? ಅಮ್ಮಗೆ ನಾನು ಹೇಳ್ತೀನಿ, ಬಿಡು ನೀನು ಬೇಡ ಅಂದೆ, ನಾನೇ ಫೋರ್ಸ್ ಮಾಡಿದೆ ಅಂತ ಅಮ್ಮಗೆ ಹೇಳ್ತೀನಿ। ನನಗೂ ಆಫೀಸ್ ಕೆಲಸ, ಮನೆಯಲ್ಲಿ ಪ್ರೆಷರ್, ಅಮ್ಮ ಬಾಯಿಗೆ ಬಂದಾಗ ಮಾತಾಡ್ತಾರೆ, ಇದೆಲ್ಲ ಕೇಳಿಸ್ಕೊಂಡು ಫಸ್ಟ್ ಸ್ಟೇಟ್ ಆಗಿಬಿಟ್ಟಿದ್ದೀನಿ। ಎಲ್ಲರೂ ಒಂದು 3 ದಿನ ಹೊರಗೆ ಹೋಗಿದ್ದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬರೋಣ ಬಾ। ಕಷ್ಟ ಮನುಷ್ಯನಿಗೆ ಯಾವಾಗ ಇರಲ್ಲ ಹೇಳಿ? ಇವತ್ತು ಒಂದು ಸಮಸ್ಯೆ, ಅದನ್ನ ಸಾಲ್ವ್ ಮಾಡಿದ್ಮೇಲೆ ಇನ್ನೊಂದು ಸಮಸ್ಯೆ ಬರುತ್ತೆ। ಎಷ್ಟಿದೆಯೋ ಅದರಲ್ಲೇ ಖುಷಿ ಪಡಬೇಕು। 2-3 ದಿನ ಆಚೆ ಹೋಗಿ ಬಂದ್ರೆ ಎಲ್ಲ ಸರಿಯಾಗುತ್ತಾ? ಮತ್ತೆ ಅದೇ ಆಫೀಸು, ಮನೆಯಲ್ಲಿ ಇದೆ ಕತೆ ಅಲ್ವಾ? ಅತ್ತೆಗೀಗ ಸ್ವಲ್ಪ ಸಮಾಧಾನ ಆಗಿದೆ ಅಷ್ಟೇ। ಅವರ ಮಾತನ್ನ ನೆಗ್ಲೆಕ್ಟ್ ಮಾಡಿ ನಾವು ಆಚೆ ಹೋಗಿ ಬಂದ್ರೆ ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾ? ರಿಲ್ಯಾಕ್ಸ್ ಆಗಿ ಬರೋಕೆ ಅಂತ ಹೋಗಿ ಮತ್ತಷ್ಟು ಪ್ರಾಬ್ಲಮ್ಸ್ ತಲೆ ಮೇಲೆ ಹೇಳ್ಕೊಳಗಾಗುತ್ತೆ। ಅದೆಲ್ಲ ಬೇಕಾ ಸಿದ್ಧಾಂತ್? ನೀವೇ ಒಂದ್ಸಲ ಯೋಚನೆ ಮಾಡಿ। ನಿಮ್ಗೆ ಹೋಗ್ಲೇಬೇಕು, ಅಲ್ಲಿ ಹೋದ್ರೆ ಮಾತ್ರ ನೀವು ರಿಲ್ಯಾಕ್ಸ್ ಆಗ್ತೀರಿ ಅಂತ ನೀವು ಅನ್ಕೊಂಡ್ರೆ ಬುಕ್ ಮಾಡಿ। ಯಾಕೆ, ಏನಾಯ್ತು? ಆವಾಗಷ್ಟೇ ಎಲ್ಲ ಮಾತಾಡಿ ಸಮಾಧಾನ ಮಾಡಿದ್ನಲ್ಲ। ಓ, ಇನ್ನೂ ನನಗೆ ಪ್ರಮೋಷನ್ ಆಗಿಲ್ಲ ಅನ್ನೋ ವಿಷಯ ಇಟ್ಕೊಂಡೇ ಕೂತಿದ್ಯಾ? ಈ ಪ್ರಮೋಷನ್ ಎಲ್ಲ ನನ್ನ ಕೈಯಲ್ಲಿದೆಯಾ ಹೇಳು? ಈ ಮನೆಯಲ್ಲಿ ಬರೀ ಅವ್ರ ಸಂಭ್ರಮನೇ ಆಗೋಯ್ತು। ಅವನ ಆಫೀಸ್ ಇಂದ ದಿನಕ್ಕೊಂದು ಹ್ಯಾಪಿ ನ್ಯೂಸ್ ತರೋದು, ಎಲ್ಲರೂ ಅದನ್ನ ಸಂಭ್ರಮಿಸೋದು, ನಾನು ಬಾಯಿ ಬಿಟ್ಕೊಂಡು ನೋಡೋದು ಅಲ್ವಾ? ಅಯ್ಯೋ, ಯಾಕೆ ನೋಡ್ತಾ ನಿಂತ್ಕೋತೀಯಾ? ಅಲ್ಲಿಂದ ಆಚೆ ಬರ್ಬೋದಲ್ಲ, ಚಾಯ್ಸ್ ನಿನ್ನ ಹತ್ರನೇ ಇರೋದು, ಅಥವಾ ಅವ್ರ ಜೊತೆನೆ ಸೇರಿ ಸೆಲೆಬ್ರೇಷನ್ ಮಾಡ್ಬೋದು। ಅವನು ನನ್ನ ತಮ್ಮ, ಅವನಿಗೆ ಪ್ರಮೋಷನ್ ಬಂದಿದೆ ಅಂದ್ರೆ ನಾನು ಖುಷಿ ಪಡಬೇಕು। ಈ ಮನೆ ನೋಡ್ಕೋತಿರೋದು, ಮನೆ ಸಾಲ ತೀರ್ಸಕ್ಕೆ ದುಡ್ಡು ಕೊಡ್ತಿರೋದು ಎಲ್ಲ ಅವನೇ ಅಲ್ವೇನೆ? ಅವನ್ ಮಾಡ್ತಿರೋ ಅಷ್ಟೊಂದು ಖರ್ಚುಗಳು ನಾನಂತೂ ಮಾಡ್ತಿಲ್ಲ। ಕೊಡೋದಿಕ್ಕೆ ದುಡ್ಡೆ ಎಲ್ಲಿ ಇರುತ್ತೆ ನಿಮ್ ಹತ್ರ? ನೀವ್ ತರೋ ಸಂಬಳ ನನ್ ಖರ್ಚಿಗೆ ಸಾಲೋದಿಲ್ಲ, ಇನ್ ಮನೆಗೆ ಎಲ್ಲಿಂದ ಕೊಡ್ತೀರಾ? ನನ್ ಕೆಲ್ಸಕ್ಕೆ ಎಷ್ಟು ಸಿಗ್ಬೇಕೋ ಅಷ್ಟು ಸಿಗ್ತಿದೆ, ಸುಮ್ನೆ ನೋಡದೆ ನಾವು ಖರ್ಚು ಮಾಡ್ತಾ ಹೋದ್ರೆ ಕೋಟಿ ಸಂಬಳ ಬಂದ್ರೂ ಸಾಕಾಗಲ್ಲ। ಹೇಳ್ತಾರಣಿ, ನನ್ ಮೀಟಿಂಗ್ ಅಲ್ಲಿ ಇದೆ, ಇಷ್ಟೊಂದು ಮಿಸ್ ಕಾಲ್ ಬಂದಿತ್ತು, ನಾನೇನೋ ಇಂಪಾರ್ಟೆಂಟ್ ಇರ್ಬೋದು ಅಂತ ಕಾಲ್ ಮಾಡಿದೆ। ಸಾರಿ ಸಾರಿ ನಾ ಸಾರಿ ಅನ್ನಕ್ಕೆ ಏನಾಯ್ತು? ನನ್ನ ಇಂಟರ್ವ್ಯೂ ಆಯ್ತು ಸಿದ್ಧಾಂತ್। ಡಾಲಿ ಡಾಲಿ ಸೂಪರ್ ಕಣೆ, ಏನಾಯ್ತು? ನೆಕ್ಸ್ಟ್ ಒಂದು ಕರೆದ್ರ ತರಣಿ ತರಣಿ ಏನು ಕಳ್ತಿದ್ಯಾ? ಏನ ತರಣಿ ಏನಾಯ್ತು?
ತರಣಿ ಏನಾಯ್ತು ಹೇಳು ತರಣಿ ಏನು ಮಾತಾಡದೇ ಇದ್ರೆ ಅಳ್ತನೇ ಇದ್ರೆ ನಾನು ಏನು ಅರ್ಥ ಮಾಡ್ಕೋಬೇಕು ಈಗ ಎಲ್ಲಿದ್ಯಾ ನಾನು ಬರ್ತೀನಿ ಹೇಳು ಎಲ್ಲಿದ್ಯಾ ಹೇಳು ಹಲೋ ಹಲೋ ತರಣಿ ತರಣಿ ಕೇಳಿಸ್ತಿದ್ಯಾ ಸಿದ್ಧಾಂತ್ ನನ್ನ ಕೆಲಸ ಸಿಗ್ಲಿಲ್ಲ ಏನೋ ಆಗಿದಾಯ್ತು ಅಳ್ಬೇಡ ನಾನು ಹೆಲ್ಪ್ ಮಾಡ್ತೀನಿ ಕೊಡು ಬೇಡ ಸಿದ್ಧಾಂತ್ ನನ್ನಿಂದ ತಪ್ಪಾಗಿದೆ ನಾನೇ ಸರಿ ಮಾಡ್ತೀನಿ ನಾನು ನಿನ್ನ ಬೇಕು ಅಂತ ಮಾಡಿಲ್ವಲ್ಲ ಇದೇನ್ ತಲೆ ಹೋಗೋ ಕೆಲಸ ಅಲ್ಲ ಬಿಡು ಅಮ್ಮನು ಅಷ್ಟೆಲ್ಲ ಕೋಪ ಮಾಡ್ಕೋ ಬರ್ತಾಗಿತ್ತು ನಿನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತಿದೆ ಆದರೆ ಆ ನೋವನ್ನ ಕಡಿಮೆ ಮಾಡೋಷ್ಟು ಶಕ್ತಿ ನನಗೆ ಇಲ್ಲ ಅನ್ಸಿದಾಗ ತುಂಬ ಬೇಜಾರಾಗುತ್ತೆ ಧಾರಣಿ ನೀವ್ಯಾಕೆ ಬೇಜಾರು ಮಾಡ್ಕೋತಿದ್ದೀರಾ ಸಿದ್ಧಾಂತ್ ನಾನಿಷ್ಟು ಬೇಜವಾಬ್ದಾರಿ ಕೆಲಸ ಮಾಡಬಾರ್ದಿತ್ತು ಅತ್ತೆಗೆ ಕೋಪ ಬಂದಿದ್ದಕ್ಕೆ ಅರ್ಥ ಇದೆ ನನಗೆ ಅತ್ತೆ ಬೈದಿದ್ದಕ್ಕೆ ಬೇಜಾರಿಲ್ಲ ಸಿದ್ಧಾಂತ್ ಸಂಗೀತಕ್ಕೆ ಹೇಳಿದ್ದು ನಿಜಾನೇ ನನಗೆ ಹೊರಗಡೆ ಹೋಗಿ ಆಗ ಅವಮಾನನ ತಡ್ಕೊಳ್ಳಕ ಆಗುತ್ತಾ ಇಲ್ವಾ ಅಂತ ನಾನು ಯೋಚನೆ ಮಾಡಬೇಕಿತ್ತು ಹೌದು ಹೌದು ಅವಾಗಲೇ ಕಾಲ್ ಮಾಡಿದಾಗ ಕರೆಕ್ಟ್ ಆಗಿ ಮಾತಾಡಲಿಲ್ಲ ಅಲ್ಲಿ ಏನಾಯ್ತು ಅಲ್ಲಿ ಮೇಡಂ ಕಾಲ್ ಮಾಡ್ತಿದ್ದಾರೆ ಆಫೀಸ್ ವಿಷಯ ಏನಾದರೂ ಇರುತ್ತೆ ನೀವು ಮಾತಾಡ್ಕೊಂಡು ಬನ್ನಿ ನಾನು ಇಲ್ಲೇ ಇರ್ತೀನಿ ಹೇಳಿ ಮೇಡಂ ಸಿದ್ಧಾಂತ್ ಬಾಕ್ಸ್ ವಾಪಸ್ ಕೊಟ್ರಾ ಅಣ್ಣ ನಾನು ಕೊಟ್ಟಿದ್ದ ಗಿಫ್ಟ್ ಅದು ನಮ್ಮನ್ನ ಕೊಟ್ರಾ ಇಲ್ಲ ಮೇಡಂ ಜಸ್ಟ್ ಒಂದೇ ಇನ್ನ ಕೊಟ್ಟಿಲ್ಲ ಓ ಐ ಆಮ್ ಸೋ ಸಾರಿ ನಾನು ಮನೆಗೆ ರೀಚ್ ಆಗಿ ಜಸ್ಟ್ 10 ಮಿನಿಟ್ಸ್ ಆಯ್ತು ಅಷ್ಟೇ ಎಕ್ಸೈಟ್ಮೆಂಟ್ ಅಲ್ಲಿ ಗಿಫ್ಟ್ ನ ನೋಡಿ ನಿಮ್ಮ ಮನೆಯಲ್ಲಿ ಏನಂದ್ರು ಅಂತ ಕೇಳಣ ಅಂತ ಹೇಳಿ ಕಾಲ್ ಮಾಡಿಬಿಟ್ಟೆ ಸಾರಿ ನೀವು ಗಿಫ್ಟ್ ನ ಕೊಡಿ ಆಮೇಲೆ ಯು ಜಸ್ಟ್ ಲೆಟ್ ಮೀ ನೋ ಓಕೆನಾ ಶೂರ್ ಮೇಡಂ ಅಮ್ಮ ಏನಂದ್ರು ಅಂತ ನಾನು ನಿಮಗೆ ಹೇಳ್ತೀನಿ ಥ್ಯಾಂಕ್ ಯು ಬೈ ಬೈ ಈ ಕೆಲಸ ಆದ್ರೂ ಮಾಡ್ತೀನಿ ಕೊಡೆ ತುಂಬಾ ಸೀದೋಗಿದೆ ತಿಕ್ಕೋದಿಕ್ಕೆ ಸ್ವಲ್ಪ ಎನರ್ಜಿ ಬೇಕು ಒಂದೇ ಸಲ ಕ್ಲೀನ್ ಮಾಡೋದು ಕಷ್ಟ ಮೇಡಂ ಅಂದ್ರೆ ಮಾತಾಡಿದ್ರ ಏನು ಹೇಳಿದ್ರು ಅದು ನೆನ್ನೆ ಮೇಡಂ ಗೆ ಸ್ವೀಟ್ ಕೊಟ್ಟಿದ್ನಲ್ಲ ಯಾರು ಮೇಡಂ ಕಾಲ ಏನಾದ್ರೂ ಅರ್ಜೆಂಟ್ ಕೆಲಸ ಇರುತ್ತೆ ನೀವು ಮಾತಾಡ್ಕೊಂಡು ಬನ್ನಿ ಸರಿ ಹೇಳಿ ಮೇಡಂ ಐ ಆಮ್ ಸೋ ಸಾರಿ ಸಿದ್ಧಾಂತ್ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಏನು ಡೋಂಟ್ ಮೈಂಡ್ ನಾನು ಆಗಲೇ ಕಾಲ್ ಮಾಡಿ ಎಕ್ಸೈಟ್ಮೆಂಟ್ ಅಲ್ಲಿ ಮಾತಾಡಿದೆ ಬಟ್ ಇಂಪಾರ್ಟೆಂಟ್ ವಿಷಯ ಕೇಳೋದೆ ಮರ್ತೋದೆ ಇವತ್ತಿನ ಪ್ರಾಜೆಕ್ಟ್ ಅಪ್ಡೇಟ್ ಏನು ಅಂತ ತಿಳ್ಕೋಬೇಕಾಗಿತ್ತು ಎಸ್ ಮೇಡಮ್ ಸ್ಟಾರ್ಟ್ ಮಾಡಿದ್ದೀನಿ ನಾಳೆ ಆಫೀಸ್ ಒಂದು ಸಲ ತೋರಿಸ್ಬಿಡ್ತೀನಿ ಸ್ವಲ್ಪನಾದ್ರೂ ಬುದ್ಧಿ ಇದ್ಯಾ ನನ್ ಮಗಳ ಮದ್ವೆನಿ ನಾನ್ ಕೊಟ್ಟಿರೋ ಪಾತ್ರೆ ಇದು ಇಷ್ಟು ವರ್ಷ ಆದ್ರೂ ಒಂದೇ ಒಂದ್ ಗೀರ್ ಬರ್ದೇ ಇರೋ ಹಾಗೆ ಮೇಂಟೈನ್ ಮಾಡಿದ್ಲು ನನ್ ಮಗಳು ನೀನ್ ನೋಡು ಹೇಗ್ ಸೀಸಿದ್ಯಾ ಅಂತ ಗುರ್ತೇ ಸಿಕ್ತಿಲ್ಲ ಇದು ನಾನ್ ಕೊಟ್ಟಿರೋ ಪಾತ್ರೆ ಅಂತ ನಿಮ್ಮಮ್ಮನ ಮನೆಯಲ್ಲಂತೂ ಏನೂ ಕೊಟ್ಟಿಲ್ಲ ನಾನು ಕೊಟ್ಟಿರೋದನ್ನು ಯಾಕೆ ಹೀಗೆ ಹಾಳು ಮಾಡ್ತಿದ್ಯಾ ಸಾರಿ ಚಿಕ್ಕಮ್ಮ ಅದು ನೀವು ಕೊಟ್ಟ ಪಾತ್ರೆ ಅಂತ ನನಗೆ ಗೊತ್ತಿರಲಿಲ್ಲ ಅದು ಅಲ್ಲದೆ ಹೀಗಾಗತ್ತೆ ಪಾತ್ರೆ ಸೀದೋಗುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನೋಡಿದ್ಯಾ ನಿರುಪಮ್ಮ ನನಗೆ ಏನೂ ಗೊತ್ತಿರಲಿಲ್ಲ ಅಂತ ಹೇಗೆ ಹೇಳ್ತಿದ್ದಾಳೆ ಅಂತ ವಸ್ತುಗಳ ಬೆಲೆ ಗೊತ್ತಿದ್ರೆ ತಾನೇ ಇವಳಿಗೆ ಅವಳು ಅದನ್ನು ಕ್ಲೀನ್ ಮಾಡಿದಾಳೆ ಒಂದೇ ಸಲ ಮಾಡಿದ್ರೆ ಹೋಗಲ್ವಲ್ಲ ಮತ್ತೆ ಮಾಡ್ತಾಳೆ ಬಿಡಿ ಒಂದು ಸಲ ಅಲ್ಲ ಹತ್ತು ಸಲ ನೂರು ಸಲ ಉಜ್ಜಿದ್ರು ಇದು ಮೊದಲಿನ ಹಾಗಾಗಲ್ಲ ಯೂಸ್ ಮಾಡಕ್ಕಾಗಲ್ಲ ಇನ್ನೇನ್ ಮಾಡಕ್ಕಾಗತ್ತೆ ಪಾರ್ವತಿ
ಇದನ್ನ ಇಟ್ಕೊಂಡ್ರೆ ನೋಡಿದಾಗೆಲ್ಲ ಬೇಜಾರಾಗುತ್ತೆ. ತಾರಿಣಿ ಮೇಲೆ ಮತ್ತೆ ಕೋಪ ಬರುತ್ತೆ.